ಸರ್ಕಾರ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಅವರು ಆಸಕ್ತಿ ತಗೋಬೇಕಾಗಿತ್ತು. ಅವ್ರು ಯಾರು ಆಸಕ್ತಿ ತಗೊಂಡಿಲ್ಲ. ಯಾವ MLAಗಳು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದು ಕೊಟ್ಟಿದ್ರು, ನೋಟಿಸ್ ಕೊಟ್ಟಿದ್ರು? ನಾವು ರೈತರ ಬಗ್ಗೆ ಮಾತಾಡುವಾಗ ಉತ್ತರ ಕರ್ನಾಟಕದ ರೈತರ ಬಗ್ಗೆನೂ ಕೂಡ ಮಾತಾಡಿದ್ದೀವಿ. ರೈತರ ಸಮಸ್ಯೆಗಳೆಲ್ಲ ಮಾತಾಡಿದ್ದೀವಿ. ಕಬ್ಬು ಬೆಳೆಗಾರರ ಬಗ್ಗೆ, ತೊಗರಿ ಬೆಳೆಗಾರರ ಬಗ್ಗೆ, ಅಡಿಕೆ ಬೆಳೆಗಾರರ ಬಗ್ಗೆ, ರಾಗಿ ಬೆಳೆಗಾರರ ಬಗ್ಗೆ, ತೆಂಗು ಬೆಳೆಗಾರರ ಬಗ್ಗೆ, ಎಲ್ಲ ರೈತರ ಬಗ್ಗೆನೂ ಕೂಡ, ಭತ್ತ ಬೆಳೆಗಾರರ ಬಗ್ಗೆ ಎಲ್ಲ. ಭತ್ತ ಉತ್ತರ ಕರ್ನಾಟಕದ ಬೆಳೆಯಲ್ವಾ? ಸೊ ನಿಜ, ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ್ದೀವಿ, ಸಮಯ ಕಡಿಮೆ ಇದೆ, ಬೇರೆ ವಿಷಯಗಳು ಕೂಡ ಚರ್ಚೆ ಮಾಡಬೇಕು. ಸೊ ಅವರು ಸರ್ಕಾರ ಏನ್ ಮಾಡ್ತಾ ಇತ್ತು ಹಾಗಾದ್ರೆ? ಸ್ಪೀಕರ್ ಹೇಳಿದ್ರು 2 ದಿನ ಚರ್ಚೆ ಮಾಡೋಣ ಅಂತ ಉತ್ತರ ಕರ್ನಾಟಕದ ಬಗ್ಗೆ, ಅದು ತರಲೇ ಇಲ್ಲ ಅವರು. ಚರ್ಚೆ ಮಾಡಿದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದು. ನಮ್ಗೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಇಲ್ಲ, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಅವರು ಬಾದಾಮಿಯಿಂದ ಆಯ್ಕೆ ಆಗಿರೋರು, ಅವ್ರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಇವ್ರ ಮೇಲೆ ಇರ್ಲಿಲ್ವಾ? ಬಹಳ ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಇವರು, ಇವ್ರ ಏನ್ ಮಾಡ್ತಾ ಇದ್ರು? ಉತ್ತರ ಕರ್ನಾಟಕದ ಬಗ್ಗೆ ಬಹಳ ಮಾತಾಡ್ತಾರಲ್ಲಪ್ಪ, ನಿಮ್ಗೆ ಗೊತ್ತಿದ್ಯಾ ಅವ್ರು ಮಾತಾಡೋದು? ಎಂತಿದ ಒಂದು ಪಾದಯಾತ್ರೆ ಎಲ್ಲ ಮಾಡ್ದ ಉತ್ತರ ಕರ್ನಾಟಕದ ಬಗ್ಗೆ. ಸಿ, ತೋರಿಕೆಗೆ ರಾಜಕಾರಣಕ್ಕೋಸ್ಕರ ಮಾತಾಡ್ಬಾರ್ದು. ಯಾವ ಭಾಗದ ರೈತರಾಗಲಿ, ಉತ್ತರ ಕರ್ನಾಟಕದ ರೈತರಾಗಲಿ, ದಕ್ಷಿಣ ಕರ್ನಾಟಕದ ರೈತರಾಗಲಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಲಿ, ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಗಲಿ, ನಾವು ಅದಕ್ಕೋಸ್ಕರ ನಿಜದಪ್ಪ ವರದಿ ಮಾಡಿದ್ದೇವೆ. ರೀಜನಲ್ ಇಂಬ್ಯಾಲೆನ್ಸ್ ಇದೆ, ಅದನ್ನು ಮಾಡಬೇಕು ಅಂತ. ಅವ್ರು ಹೆಚ್ಚಾಗಿ ಹಣ ಕೊಡಲಿ ಉತ್ತರ ಕರ್ನಾಟಕಕ್ಕೆ. ಅಪ್ಪರ್ ಕೃಷ್ಣ ಮಾಡಬೇಡ ಅಂತ ಯಾರು ಹೇಳಿದರು? ನೋಟಿಫಿಕೇಶನ್ ಆಗಲಿರೋದು ಯಾರಿಂದ? ಆಯ್ತಪ್ಪ, ಅವ್ರೇನ್ ಮಾಡ್ತಾರೆ, ಅವ್ರ ಸರ್ಕಾರದ ಬಗ್ಗೆ ಮಾತಾಡುವ ಮೊದಲು ಅಧಿಕಾರದಲ್ಲಿ ಅವರು ಅಲ್ಲಿ ಒತ್ತಡ ಹಾಕಪ್ಪ ಸರ್ಕಾರದ ಮೇಲೆ. ನೋಟಿಫಿಕೇಶನ್ ಆಗಿಲ್ಲ ಅಲ್ವಾ ಇದ್ರದ್ದು? ಇವ್ರು ಏನ್ ಪ್ರಯತ್ನ ಮಾಡಿದ್ದಾರೆ ನೋಟಿಫಿಕೇಶನ್ ಮಾಡಿಸಕ್ಕೆ? ಅಪ್ಪರ ಕೃಷ್ಣದ್ದು ನೋಟಿಫಿಕೇಶನ್ ಮಾಡಿಸಕ್ಕೆ ಏನ್ ಪ್ರಯತ್ನ ಮಾಡಿದ್ದಾರೆ? ಬರೀ ಭಾಷಣ ಮಾಡಿ ಹೇಳಿದ್ರೆ ಸಾಕಾಗಲ್ಲ, ಗೊತ್ತಾಯ್ತಾ? ತೋರಿಕೆಗೋಸ್ಕರ ಮಾತಾಡಬಾರ್ದು ನಾವು. ಅದಕ್ಕೆ ಬಿಜಾಪುರದಲ್ಲಿ ನಾಳೆ ಅಪ್ಪರ್ ಕೃಷ್ಣ ಹೆಂಗೆ ಸರ್ಕಾರ ಫೇಲ್ ಆಯ್ತು ಅನ್ನೋದನ್ನೆಲ್ಲ ಹೇಳ್ತೀವಿ ನಾವು. ಈ ಸರ್ಕಾರ ಬಂದು 3 ವರ್ಷ ಆಯ್ತಲ್ಲ, 3 ವರ್ಷದಿಂದ ಏನೇನು ಮಾಡಿದ್ದಾರೆ? ನೀರಾವರಿ ಯೋಜನೆಗಳಿಗೆ 1.5 ಲಕ್ಷ ಕೋಟಿ ಖರ್ಚು ಮಾಡ್ತೀವಿ ಅಂದ್ರೆ ಮಾಡಿದ್ರ ಅವ್ರ ಪ್ರಣಾಳಿಕೆಯಲ್ಲಿ 1.5 ಲಕ್ಷ ಕೋಟಿ ಈ ವರ್ಷ ಮುಗಿತ ಬತ್ತಲ್ಲಪ್ಪ, ಎಷ್ಟು ಲಕ್ಷ ಮಾಡಿದಾರು? ಹೆಣ್ಮಗಳು ಕೇಳಿ, ಹಾಗಾಗಿ ನಮ್ಗೆ ಬಹಳ ಅಸಮಾಧಾನ ಇದೆ. ದುಂದು ವೆಚ್ಚದಲ್ಲಿ ಬೇಕಾದಷ್ಟು ಪೊಲೀಸರನ್ನ ಇಟ್ಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕೆ ಅಧಿವೇಶನ ಮಾಡ, ಅವ್ರ ಅಭಿಪ್ರಾಯ ಕೇಳಿದ್ರ? ಹಾಗಾಗಿ ಅವ್ರು ಅದನ್ನ ಅವಾಯ್ಡ್ ಮಾಡಕ್ಕೆ ನೋಡ್ತಾರೆ. ನಾನು ಈ ಸಾರಿ ಸೋಮವಾರನೇ ಕೊಟ್ಟೆ, ಬೇರೆ ಬೇರೆ ವಿಚಾರಗಳಿಗೆಲ್ಲ ಅವಕಾಶ ಕೊಡೋದು. ಆ ಸಿಟಿ ರವಿಗೆ ಯಾಕೆ ಅವಕಾಶ ಕೊಡ್ಬೇಕಾಗಿತ್ತು? ನಿನ್ನೆ ಮಾತಾಡಿದ್ನಲ್ಲಪ್ಪ, ನಾನು 2 ಗಂಟೆ ರೈತರದ್ದಲ್ಲ, ಅದು ರೈತರ ಮಹತ್ವದ ಯಾವ ಚರ್ಚೆಗಳು ಕೈಗೆತ್ತಿಕೊಳ್ಳಿಲ್ಲ ಕಾಂಗ್ರೆಸ್ನವರು, ಅಪೋಸಿಷನ್ ಲೀಡರ್ ಆಗಿ ಅವರು ಸಹ ಫೇಲ್ಯೂರ್ ಆಗಿದೆ ಅಂತ ಪಬ್ಲಿಕ್ ಪರ್ಸೆಪ್ಷನ್ ಸರ್. ಯಾರು ನಿನ್ ಪರ್ಸೆಪ್ಷನ್? ಪಬ್ಲಿಕ್ ಅವ್ರು ಕೇಳ, ಇವ್ರು ಕೇಳಿ, ಇವ್ರು ಅವ್ರು ಪಬ್ಲಿಕ್ ಅಂದ್ರೆ ಅವರಲ್ವಾ? ನೀನಾ? ನೀನ್ ಮಾಧ್ಯಮ, ಏ ನೀನ್ ಮಾಧ್ಯಮದವನಯ್ಯ, ನೀನ್ ಹಿಂಗೂ ಬರೀತಿ ಹಂಗೂ ಬರೀತಿ. ಸಿ, ನಾವು ತಗೊಂಡಿರ್ತಕ್ಕಂಥದ್ದು ಈಗ ಶರಾವತಿ, ಅದು ರೈತರ ಸಮಸ್ಯೆ ಅಲ್ವಾ?
ಸಂತ್ರಸ್ತರ ಬಗ್ಗೆ ಮಾತಾಡೋದು ರೈತರ ಸಮಸ್ಯೆ ಇಲ್ವ? ಗಡಿ ವಿವಾದ ರೈತರ ಸಮಸ್ಯೆ ಇತ್ತು, ಜನರ ಸಮಸ್ಯೆ, ದೇಶದ ರಾಜ್ಯದ ಸಮಸ್ಯೆ ಅಲ್ವಾ? ರೈತರ ಸಮಸ್ಯೆಗಳು ಚರ್ಚೆ ಮಾಡಿದ್ರೆ ಅದು ರಾಜ್ಯದ ಸಮಸ್ಯೆಗಳಲ್ವಾ? ಟೈಮ್ ಇಲ್ರಿ ನನಗೆ, ಇನ್ನೊಂದು ವಾರ ಮಾಡಿ ಕೇಳಿ, ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಲ್ಲ, ಒಂದ್ ಇವತ್ತೇ ಮುಗಿಸ್ಬೇಕು ಅಂತ ಇದಾರೆ ಅವ್ರಿಗೆ. ಇನ್ನೊಂದು ಅಮಿತ್ ಶಾ ಬಂದು ಹೋಗ್ತಾರೆ ಅವ್ರ ಪಾಡಿಗೆ, ಅವರು ಅಮಿತ್ ಶಾ ಬರ್ತಾರೆ ಹೋಗ್ತಾರೆ. ಅಮಿತ್ ಶಾ ಬರಕ್ಕೋಸ್ಕರ ಅಸೆಂಬ್ಲಿ ಅಡ್ಜೆಸ್ಟ್ ಮಾಡಕ್ಕಾಗತ್ತಾ? ಯಾರು ಹೋಗವ್ರು ಹೋಗ್ಲಿ, ಅಸೆಂಬ್ಲಿ ನಡೆಯೋದು ನಡೀಲಿ, ಸ್ಪೀಕರ್ ಏನು ಹೋಗಲ್ವಲ್ಲ? ಹೇಳ್ಬೇಕು ಚೀಫ್ ಮಿನಿಸ್ಟರ್ಗೆ, ಅಲ್ಲ ಅಮಿತ್ ಶಾ ಅವರಿಗೆ, ನಾನು ಚೀಫ್ ಮಿನಿಸ್ಟರ್ ಇದ್ದೀನಿ, ನೀವು ಬರಬೇಡಿ ಅಸೆಂಬ್ಲಿ ನಡೆಯುವಾಗ, ಆಮೇಲೆ ಬರ್ರಿ ಅಂತ ಹೇಳ್ಬೇಕಾಗಿತ್ತು. ಮತ್ತೆ ಆ ದಮ್ಮಿಲ್ಲ ಅವ್ರಿಗೆ. ನಾನು ಹೋಗ್ತೀನೋ ಬಿಡ್ತೀನೋ ಅದು ಬೇರೆ ಪ್ರಶ್ನೆ. ಕಾಂಗ್ರೆಸ್ ಪಾರ್ಟಿ 13 ಮಧ್ಯಾಹ್ನ ಮೇಲೆ ಹಾಕೊಂಡಿದ್ದದ್ದು, ನಾವು 4 ಗಂಟೆಗೆ ಹಾಕೊಂಡಿರೋದು. ಸಂಜೆ ಶುಕ್ರವಾರ ಅರ್ಧ ದಿನ ಮುಗೀತದೆ, ಹೋಗ್ಬೇಕು ಹೆಲಿಕಾಪ್ಟರ್ ಹೋಗೋದು ಅಂತ ಹಾಕೊಂಡಿದ್ದಾರೆ. ಇವರು ಅಮಿತ್ ಶಾ ಬರ್ತಾನೆ ಅಂತ ಅಸೆಂಬ್ಲಿನಲ್ಲಿ ಮೊಟಕ್ ಮಾಡ್ಬಿಟ್ರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.